ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಆಹಾರ ಖಾನಾವಳಿ ಸಜ್ಜರೊಟ್ಟಿ ಉಚ್ಚಲ ಚಟ್ಟಿ ಖಾನಾವಳಿ ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ ಶೇಂಗಾಯೊಳಗೆ ಹಸುವಿನ ತುಪ್ಪ ಖಾನಾವಳಿ ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿಯ ವೀಕ್ಷಕರೆಲ್ಲರಿಗೂ ಶರಣು ಶರಣಾರ್ಥಿ. ನಾನು ನಿಮ್ಮ ಶ್ರುತಿ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದ್ರೆ ಹೀಗೇ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರ್ಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸಿಕೊಡೋ ಕಾರ್ಯಕ್ರಮವೇ ಖಾನಾವಳಿ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವೀರಮಾತಾ ಅಕ್ಕನ ಬಳಗದಿಂದ ಮಮತಾ ಅವರು ಬಂದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಮತಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಮಮತಾ ಅವರೇ, ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಾ? ನಾನು ಇವತ್ತು ಪೆಸರಟ್ಟು ಅಂತ ಆಂಧ್ರದಲ್ಲಿ ಕರಿತೀವಿ, ಅದನ್ನ ಹೆಸರುಕಾಳು ದೋಸೆ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಹೆಸರುಕಾಳಿನ ದೋಸೆ. ಓಕೆ, ಹೆಸರುಕಾಳಿನ ದೋಸೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಹೆಸರುಕಾಳು, ಅಕ್ಕಿ, ಜೀರಿಗೆ, ಶುಂಠಿ, ಉಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು ಹೆಚ್ಚಿರೋದು. ಓಕೆ, ಹೆಸರುಕಾಳಿನ ದೋಸೆ. ಇವಾಗ ಇದು ಏನಾದರೂ ಮೆಷರ್ಮೆಂಟ್ ಇದೆಯಾ? ಇಷ್ಟೇ ಮೆಷರ್ಮೆಂಟ್ ಮಾಡಬೇಕು. ಒಂದು ಗ್ಲಾಸ್ ಹೆಸರುಕಾಳಿಗೆ ಕಾಲ್ ಗ್ಲಾಸು ಅಕ್ಕಿ ಮೆಷರ್ಮೆಂಟ್ ತಗೊಂಡು ಓವರ್ ನೈಟ್ ನೆನೆಸಿಟ್ಕೋಬೇಕು. ಒಂದು ಫುಲ್ ನೈಟ್ ನೆನೆಸಿಟ್ಕೊಂಡು ಮಾರ್ನಿಂಗ್ ನಾವು ಅದಕ್ಕೆ ಜೊತೆಗೆ ಒಂದು ಸ್ಪೂನ್ ಜೀರಿಗೆ, ಒಂದಷ್ಟು ಶುಂಠಿ, ಒಂದೆರಡು ಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ತಗ್ಗಟ್ಟು ಮೆಣಸಿನಕಾಯಿ, ಖಾರಕ್ಕೆ ತಕ್ಕಂಥ ಮೆಣಸಿನಕಾಯಿ, ಸಾಲ್ಟು ರುಚಿಗೆ ತಗ್ಗಟ್ಟು ಉಪ್ಪು ಹಾಕ್ಕೊಂಡು ನಾವು ರುಬ್ಬಿಟ್ಕೋಬೇಕು. ರುಬ್ಬಿ ಇಟ್ಕೋ, ದೋಸೆ ಹಿಟ್ಟು ಥರ ರುಬ್ಬಿ ನೆನೆಸಿ ನೆನೆಸಿ ಮಾರ್ನಿಂಗ್ ಬೆಳಗ್ಗೆ ನಾವು ದೋಸೆ ಮಾಡ್ಕೊಂಡು ರೆಡಿ ಮಾಡಿ, ಅದು ಇಲ್ಲಿ ಟೈಮ್ ಇಲ್ಲ ಅಂತ ನಾನು ರೆಡಿ ಮಾಡಿ ತಂದಿದ್ದೀನಿ, ಅದನ್ನ ನಿಮ್ಗೆ ಈಗ ತೋರಿಸ್ತೀನಿ. ಓಕೆ ಮೇಡಮ್, ಇದು ರೆಡಿ ಮಾಡಿಟ್ರೆ ಇಟ್ಟಿರೋ ಹಿಟ್ಟು. ಇವಾಗ ಸ್ಟಾರ್ಟ್ ಮಾಡ್ಬೋದು? ಸ್ಟಾರ್ಟ್ ಮಾಡೋಣ. ಅದಕ್ಕೆ ಏನು ಬೇಕು ಮೇಡಮ್? ಸ್ಟವ್ ಹಚ್ಕೊಳ್ಳೋಣ. ಒಂದು ತವ ಬೇಕು, ತವ ಬಿಸಿ. ಆಂಧ್ರ ಸ್ಟೈಲ್ ದೋಸೆ. ಆಂಧ್ರ ಸ್ಟೈಲ್ ದೋಸೆ ಇದು. ಇದು ಒಳ್ಳೆ ನ್ಯೂಟ್ರಿಷನ್ ಫುಡ್ಡು. ಹೆಸರು ಕಾಳಲ್ಲ, ಮಕ್ಕಳಿಗೆಲ್ಲ ಒಳ್ಳೇದಾಗತ್ತೆ, ಚೆನ್ನಾಗಿರುತ್ತೆ. ಒಂದು ಸೌಟ್ ಕೊಡಿ. ಇದು ನಮ್ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ದೆಲ್ಲ ಆಂಧ್ರ ಸ್ಟೈಲ್? ಆಂಧ್ರ ಸ್ಟೈಲ್. ನಾವು ಆಂಧ್ರದಿಂದ ಬಂದಿದ್ದು. ಏನ್ ಹೆಸರು ಹೇಳಿದ್ರಿ ಇದು ಆಂಧ್ರದಲ್ಲಿ? ಪೆಸರಟ್ಟು. ಓಕೆ ಓಕೆ, ಪೆಸರಟ್ಟು ಅಂತೀವಿ. ಒಂಚೂರು ನೀರು ಬೇಕು, ಸ್ವಲ್ಪ ಸಾಕು ಸಾಕು. ಇದ್ಬಿಟ್ಟು ಬೇರೆ ಏನು ಫೇಮಸ್ ಮೇಡಮ್ ನಿಮ್ದು ಆಂಧ್ರ ಸ್ಟೈಲಲ್ಲಿ? ಆಂಧ್ರದಲ್ಲಿ ಆ್ಯಕ್ಚುಲಿ ಇದಕ್ಕೇ ಪೆಸರಟ್ಟು ಉಪ್ಮಾ ಅಂತ ಹಾಕ್ತೀವಿ. ಪೆಸರಟ್ಟು ಉಪ್ಮಾ ಜೊತೆಗೆ ಕೊಡ್ತಾರೆ. ಸೊ ಈಗ ಅದಕ್ಕೆಲ್ಲ ಉಪ್ಪಿಟ್ಟು, ಇಲ್ಲಿ ಉಪ್ಪಿಟ್ಟು ಅಂತೀವಲ್ಲ ಮಾಮೂಲು ನಾರ್ಮಲ್ ಪ್ಲೇನ್ ಉಪ್ಪಿಟ್ಟಿಗೆ, ಇಲ್ಲಿಲ್ಲ ಉಪ್ಪಿಟ್ಟು ಮಾಡಿ ಇದ್ರ ಒಳಗೆ ಇಟ್ಟು ಫೋಲ್ಡ್ ಮಾಡಿ ಕೊಡ್ತಾರೆ. ಆಂಧ್ರದಲ್ಲಿ ದೋಸೆ ರೀತಿ ಹಾಕಿ ಒಳಗಡೆ ಉಪ್ಪಿಟ್ಟು ಕೊಟ್ಟು ಅದಕ್ಕೆ ಜಿಂಜರ್ ಚಟ್ನಿ ಕೊಡ್ತೀವಿ. ಹೌದಾ? ಓಕೆ. ಮಮತಾ ಅವರೇ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರೋದು? ನಮ್ಮದು ನಾಲ್ಕು ಜನ ಇದ್ವಿ, ಹಸ್ಬೆಂಡು, ಇಬ್ಬರು ಮಕ್ಕಳು ಇದ್ದಾರೆ, ಮಗಳು ಸೆಕೆಂಡ್ ಪಿ ಯು, ಮಗ ಫಿಫ್ತ್ ಸ್ಟ್ಯಾಂಡರ್ಡ್. ಫಿಫ್ತ್ ಸ್ಟ್ಯಾಂಡರ್ಡ್ ಅಂತ. ಇದು ನಿಮ್ದು ಓನ್ ರೆಸಿಪಿನ ಅಥವಾ? ಇಲ್ಲ ಇಲ್ಲ, ಇದು ಹಳೆ ರೆಸಿಪಿನೇ. ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ನಾನು ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಕನ್ನಡದವ್ರಿಗೆ, ಅಷ್ಟು ಇದು ಯಾರಿಗೂ ಗೊತ್ತಿಲ್ವಲ್ಲ ಅಂತ ಮಾಡ್ತಾ ಇದ್ದೆ. ಓಕೆ. ಇವಾಗ ವೀರಮಾತ ಅಕ್ಕನ ಬಳಗ ಅಂತ ಹೇಳಿದ್ರಿ, ಅಕ್ಕನ ಬಳಗಕ್ಕೆ ನೀವು ಹೇಗೆ ಜಾಯ್ನ್ ಆದ್ರಿ? ನಾನು ಜಾಯ್ನ್ ಆಗಿ 3 ಇಯರ್ಸ್ ಆಗಿದೆ. ಸೊ ಆ್ಯಕ್ಚುಲಿ ನನಗೆ ಆವಾಗ ಸ್ವಲ್ಪ BP ಪ್ರಾಬ್ಲಮ್ ಇತ್ತು. ಸೊ ಆವಾಗ ಡಾಕ್ಟರ್ ಹೇಳಿದ್ದಾರೆ ಯೋಗಾಗೆ ಹೋಗಿ ಅಂತ. ಸೊ ಆವಾಗ ಹೋಗಿ ಸೇರಿದ್ದೆ, ಚೆನ್ನಾಗಿದೆ. ಮೇಡಮ್ ನಮ್ಮನ್ನೆಲ್ಲ ತುಂಬ ಪ್ರೋತ್ಸಾಹಿಸ್ತಾರೆ ಇಂಥವದಕ್ಕೆಲ್ಲ ಹೋಗಿ ನೀವು ಮನೆಯಲ್ಲೇ ಇರಬಾರ್ದು ಅಂತ. ಸೊ ಅದರಿಂದ ನಾವು ತುಂಬಾ ಬೆಳೆದಿದ್ದೀವಿ. ತವ ಹೀಟ್ ಆಗಿದೆ. ಫಸ್ಟ್ ಏನಾದರೂ ಎಣ್ಣೆ? ಎಣ್ಣೆ ಒಂಚೂರು ಎಣ್ಣೆ ಹಾಕಬೇಕು. ಇವಾಗ ನಿಮ್ಗೆ ಯೋಗ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಕಮ್ಮಿ ಆಗಿದೆ? ತುಂಬಾನೇ ಕಮ್ಮಿ ಇದೆ, ಚೆನ್ನಾಗಿದೆ ಹೆಲ್ತೂ. ಡೈಲಿ ಕ್ಲಾಸಸ್ ಹೋಗ್ತೀವಿ? ಡೈಲಿ ಹೋಗ್ತೀವಿ. ಒಂದು ದಿನ ಮಿಸ್ ಆದ್ರೂ ನಮ್ಗೇನೋ ಅವತ್ತು ಮಿಸ್ ಮಾಡ್ಕೊಂಡಿದೀವಿ ಅನ್ನೋ ತರ ಅನ್ಸುತ್ತೆ. ಎಣ್ಣೆ ಹಾಕಿ ಇಟ್ಟು ಒಂಚೂರು ದಪ್ಪನೇ ಬರುತ್ತೆ. ಎಣ್ಣೆ ಕೊಡಿ. ಫಸ್ಟ್ ಅವಾಗೂ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಹಾಕ್ಬೇಕಾ? ತವಾಗೆ ನಾರ್ಮಲಿ ಮಾಡೋ ತವ ಆದ್ರೆ ಬರುತ್ತೆ. ಇದ್ರ ಮೇಲೆ ಸಣ್ಣ ಕೆಚ್ಕೊಂಡವ್ರೆ ಈರುಳ್ಳಿ. ಆಕ್ಟಿವಿಟೀಸ್ ಅಂದ್ರೆ ಇದು ಯೋಗದಲ್ಲೇ ನೀವು ಇನ್ವಾಲ್ವ್ ಆಗಿ? ಯೋಗದಲ್ಲೇ, ಯೋಗ ಡೇ ಚೆನ್ನಾಗಿ ಮಾಡಿಸ್ತಾರೆ ನಮ್ಮ ಮಿಸ್ಸು. ಅದರಲ್ಲಿ ಎಲ್ಲದ್ದು ಪ್ರೋಗ್ರಾಮ್ಸು, ಯೋಗ ಅದ್ರ ಬಗ್ಗೆ ಹೇಳಿ. ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಹಾಕಿ ಒಂದೆರಡು ನಿಮಿಷ ಹಿಂಗೆ ಸಿಮ್ಮಲ್ಲೇ ಸಿಮ್ಮಲ್ಲಿಟ್ಟು ಒಂದು ಮುಚ್ಚಳ ಕೊಡಿ ಇದಕ್ಕೆ. ಇದು ಒಂದೆರಡು ನಿಮಿಷ ಹಿಂಗೆ ಸ್ಲೋನಲ್ಲಿ ಬೇಯಬೇಕು. ಸಿಮ್ಮಲ್ ಬೇಯಬೇಕು ಇರುತ್ತೆ. ಅದಂಗೆ ಇದಾದ್ಮೇಲೆ ಫೋಲ್ಡ್ ಮಾಡಿ. ತುಂಬಾ ಇಷ್ಟ ನನ್ನ ಮಗನಿಗೆ, ತುಂಬಾ ಇಷ್ಟ ಇದು. ಅಂದ್ರೆ ಕ್ರಿಸ್ಪಿ ಐಟಮ್ಸ್ ಇಷ್ಟ ಆಗುತ್ತೆ, ಎಲ್ಲಾನು ತಿಂತಾನೆ, ಬಟ್ ಪೆಸರಟ್ ಅಂದ್ರೆ ಸ್ವಲ್ಪ ಇಷ್ಟ ಪಡ್ತಾನೆ.
ಇವಾಗ ನಾರ್ಮಲ್ ಹೊರಗಡೆ ಜಂಕ್ ಫುಡ್ಸ್ ಗಿಂತ ಇದು ಒಳ್ಳೇದಲ್ವಾ, ಸ್ವಲ್ಪ ಐಟಮ್ಸ್ ಎಲ್ಲ ಒಳ್ಳೇದಾಗ್ತಿವಲ್ಲ, ಸೊ ಅದರಿಂದ ಒಳ್ಳೇದಾಗುತ್ತೆ. ಹಸ್ಬೆಂಡ್ ಬಿಸ್ನೆಸ್ ಇದೆ, ಎಲ್ಲ ಚೆನ್ನಾಗಿ ಯೋಗ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು 1 hour ನಮ್ಗೆ ತುಂಬಾ ಇಷ್ಟ ಆಗತ್ತೆ ಅಲ್ಲಿ ಹೋಗಕ್ಕೆ. ಒಂದಿನ ಮಿಸ್ ಆದ್ರೆ ವಿರಾಮ ತಗೊಂಡು ವಾಪಸ್ ನೋಡಿದ್ರಲ್ಲ ವೀಕ್ಷಕರೇ, ದೋಸೆ ಬೇಯಲಿ. ಅದಕ್ಕೂ ಮುನ್ನ ವೀಕ್ಷಕರೇ, ದೋಸೆ ಬೇಯ್ತಾ ಇದೆ, ಬೇಯೋದಕ್ಕೆ ಸ್ವಲ್ಪ ಸಮಯ ಬೇಕು. ಅದಕ್ಕೂ ಮುನ್ನ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಮತಾ ಅವರ ಇವಾಗ ಅದು ಬೆಂದಿದೆಯಾ? ಹಾ, ಬೆಂದಿದೆ. ಓಕೆ, ಒಂದು ಪ್ಲೇಟ್ ಕೊಡಿ. ಸರ್ವಿಂಗ್ ಪ್ಲೇಟ್ ನೋಡಿ, ಈ ತರ ಬರುತ್ತೆ. ಅದು 2 ಸೈಡ್ಸ್ ಬೇಯಿಸಂಗ ಇಲ್ಲ, ಇಲ್ಲ 2 ಸೈಡ್ಸ್ ಬೇಯಕ್ಕಾಗಲ್ಲ. ಈರುಳ್ಳಿ ಎಲ್ಲ ಮೇಲೆ ಇರುತ್ತಲ್ಲ, ಸೊ ಅದು ಹಂಗೆ ಹಾಕಬೇಕು. ಇನ್ನೊಂದು ಹಾಕಿ ತೋರಿಸ್ತೀನಿ. ಇದು ಬಿಟ್ಟು ಬೇರೆ ಬೇರೆ ತರ ದೋಸೆಗಳು ಮಾಡ್ತಾನೆ ಇರ್ತೀವಿ, ಅಂದ್ರೆ ಡಿಫ್ರೆಂಟ್ ಆಗಿ ದೋಸೆಗಳು ಮಾಡ್ತೀವಿ. ಸ್ವಲ್ಪ ಎಣ್ಣೆ ಕೊಡಿ. ಎಲ್ಲ ಕಾಳು ಹಾಕಿನ, ಎಲ್ಲ ಕಾಳು ಅಲ್ಲ, ಹೆಸರು ಕಾಳು, ಮೆಂತ್ಯ. ಇದು ಬಿಟ್ಟು ದಿಢೀರ್ ಅಂತ ಯಾವ್ದಾದ್ರು ದೋಸೆ ಮಾಡೋದಕ್ಕಾಗತ್ತಾ? ದಿಢೀರ್ ಅಂತ ದೋಸೆ ಅಂದ್ರೆ ರವೆ ದೋಸೆ ಮಾಡ್ಕೋಬಹುದು, ಇಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಕ್ಕಿ ಹಿಟ್ಟಿಗೆ ಜೊತೆಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಅದೊಂಥರ ಮಾಡ್ಕೋಬಹುದು. ಅಕ್ಕಿಗೆ ಅಕ್ಕಿಗೆನೆ ಕಡಲೆ ಬೇಳೆ, ಉದ್ದಿನ ಬೇಳೆ ಎಲ್ಲ ತೊಳೆದು ಕ್ಲೀನಾಗಿ ಡ್ರೈ ಆದಮೇಲೆ ಮೆಷಿನ್ಗೆ ಹಾಕ್ಕೊಂಡು ಬಂದು ಇಟ್ಕೋಬೋದು, ಅದು ಮಾಡ್ಕೋಬೋದು ಆ ಥರ. ದೋಸೆ ಬಿಟ್ಟು ಬೇರೆ ಏನೇನು ಮಾಡ್ತೀರಾ ಮೇಡಮ್? ಎಲ್ಲ ವೆರೈಟೀಸು ಮಾಡ್ತೀವಿ, ಟ್ರೈ ಮಾಡ್ತಾ ಇರ್ತೀವಿ. ಟಿವಿನಲ್ಲಿ ಬರೋದೆಲ್ಲ ಎಲ್ಲ ನೋಡಿ, ಯೂಟ್ಯೂಬಲ್ಲಿ ಟಿವಿನಲ್ಲಿ ಬರೋ ಅಡುಗೆ ಕಾರ್ಯಕ್ರಮಗಳನ್ನ ನೋಡಿ ಮಾಡ್ತಾ ಇರ್ತೀವಿ. ಕಾರ್ಯಕ್ರಮ ನೋಡ್ತೀವಿ. ಟ್ರೈ ಮಾಡಿದ್ವಿ, ಚೆನ್ನಾಗಿ ಬಂದಿದೆ ಮೇಡಮ್. ಇದು ಬಿಟ್ಟು ಮನೆ ನನ್ನ ಮಕ್ಕಳು ಬಿಡ್ಬೇಕು, ಕರ್ಕೊಂಡ್ ಬರ್ಬೇಕು, ಎಲ್ಲ ಜವಾಬ್ದಾರಿ ಇದೆಯಲ್ಲ. ಅವ್ರಿಗೆ ಬೇಕಲ್ಲ ತಿಂಡಿಗಳೆಲ್ಲ, ಬೇಕಾದಷ್ಟು ಮಾಡಿ ಕೊಡ್ತೀವಿ. ದೋಸೆ ರೆಡಿ ಆಗಿದೆ, ಸ್ಟವ್ ಆಫ್ ಮಾಡೋಣ. ಈಗ ಇದ್ರ ಜೊತೆಗೆ ನಾವು ಶುಂಠಿ ಚಟ್ನಿ ಅಂತ ಮಾಡ್ತೀವಿ. ನಾನು ಅದನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಹೌದು, ಅದು ಪ್ರಾಸೆಸ್. ಅದಕ್ಕೆ ಶುಂಠಿ, ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ, ಬೆಲ್ಲ, ಹುಣಸೆಹಣ್ಣು ಎಲ್ಲ ಹಾಕಿ ರುಬ್ಬಿ ಒಗ್ಗರಣೆ ಮಾಡಿರೋದು. ಅದು ಇಲ್ಲಿ ಟೈಮ್ ಇಲ್ಲ ಅಂತ ನಾನು ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ, ಟೇಸ್ಟ್ ಮಾಡಿ. ಇದ್ರ ಜೊತೆಗೆ ಇದೇ ಚಟ್ನಿ ಇದು ಚಟ್ನಿ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಕಾಯಿ ಚಟ್ನಿನೂ ತಿನ್ಬಹುದು. ಮಾಮೂಲಿ ಕಾಯಿ ಚಟ್ನಿ ರುಬ್ಕೊಂಡು ತಿನ್ಬಹುದು. ಇವಾಗ ನಾರ್ಮಲ್ ಆಗಿ ನಮ್ಗೆಲ್ಲ ಗೊತ್ತಿಲ್ಲಲ್ಲ, ಅದಕ್ಕೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಜಿಂಜರ್ ಚಟ್ನಿ ಅಂದ್ರೆ ಅದಕ್ಕೆ ಅದಂತ. ಓಕೆ, ಇದು ದೋಸೆ ರೆಡಿ ಆಗಿದೆ. ದೋಸೆ ರೆಡಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀರಾ? ಹಾ ಹೌದು, ಸ್ವೀಟ್ ಮಾಡ್ತಾ ಇದ್ದೀನಿ. ಇದು ಆಂಧ್ರ ಸ್ಟೈಲ್ ಸ್ವೀಟ್ ಏನೆ. ಹೌದಾ? ಸೊ ಸುನ್ನುಂಡ ಅಂತ ಕರಿತೀವಿ ಅಲ್ಲಿ. ಇದು ಸುನ್ನುಂಡ. ಸೊ ಉದ್ದಿನ ಕಾಳಿನಿಂದ ಮಾಡೋದು, ಉದ್ದಿನ ಕಾಳಿನಿಂದ ಉಂಡೆ ಮಾಡೋದು. ಹಾ, ಇದು ಪ್ರೆಗ್ನೆಂಟ್ ಇದ್ದಾವಾಗ ಇಲ್ಲ ಹೆಣ್ಮಕ್ಕಳಿಗೆ ಏಜ್ ಅಟೆಂಪ್ಟ್ ಮಾಡಿದ್ದಾವಾಗ ಒಳ್ಳೇದು ಇದು ಕೊಡ್ತೀವಿ ನಾವು ನಮ್ಮ ಕಡೆ. ತುಂಬಾ ಪೋಷಕ ಇರುತ್ತೆ, ಪೋಷಕಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು. ಉದ್ದಿನ ಕಾಳು, ಸಕ್ಕರೆ, ತುಪ್ಪ, ಗೋಡಂಬಿ. ಸೊ ನಾನು ಇವೆಲ್ಲ ಹುರಿದುಕೊಂಡು ಪುಡಿ ಮಾಡಕ್ಕೆ ಇಲ್ಲಿ ಟೈಮ್ ಇಲ್ಲ ಅಂತ ನಾನು ರೆಡಿ ಪುಡಿ ತಂದಿದ್ದೀನಿ. ಅದು ರೆಡಿ ಪುಡಿ, ಉದ್ದಿನ ಕಾಳನ್ನ ಹುರಿದು ಪುಡಿ ಮಾಡಿ ಸಕ್ಕರೆ ಹಾಕಿ ಪುಡಿ ಮಾಡಿ ಸಕ್ಕರೆ ಎರಡು ಮಿಕ್ಸ್ ಮಾಡಿ ಪುಡಿ ಮಾಡಿ ತಂದಿದ್ದೀನಿ. ಅದನ್ನ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಈಗ ಮೊದಲಿಗೆ ಏನ್ ಬೇಕು ಮೇಡಮ್? ಒಂದು ಚಿಕ್ಕ ಬಾಂಡ್ಲಿ ಕೊಡಿ. ಈಗ ಬಾಂಡ್ಲಿ ಬಿಸಿ ಆದ್ಮೇಲೆ ತುಪ್ಪ ಹಾಕೊಳ್ಳೋಣ. ಅದ್ರೊಳಗೆ ಒಂದು ನನಗೆ ಒಂದು ಬೌಲ್ ಕೊಡಿ. ಒಂದು ಬೌಲ್ ಬೇಕಾ? ಇದು ಫಸ್ಟ್ ಇಂದನು ಇರೋ ರೆಸಿಪಿನಾ ನಿಮ್ದು? ಹಾ, ಇದು ಅಲ್ಲೇ ರೆಸಿಪಿ. ಇಲ್ಲ ಫಸ್ಟ್ ಇದು ಇದು ಗೋಡಂಬಿ ಹುರಿದ್ಕೋಬಿಡೋಣ. ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಫ್ರೈ ಮಾಡಿ, ಗೋಡಂಬಿ ಫ್ರೈ ಮಾಡಿ. ಯಾವುದೇ ಸ್ವೀಟ್ ಅಂದ್ರೂ ಗೋಡಂಬಿ ದ್ರಾಕ್ಷಿ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಂಧ್ರ ಸ್ಟೈಲ್ ಅಲ್ಲಿ ತುಂಬಾನೇ ಸ್ವೀಟ್ಸ್ ಮಾಡ್ತಾರೆ,
ನಮ್ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆ ಅನ್ನೇ ತಿನ್ನೋದು. ಸ್ವೀಟ್ ತಿನ್ನೋದು ಕಮ್ಮಿ, ಎಲ್ಲ ಸ್ಪೈಸಿ. ಫುಲ್ ಸ್ಪೈಸಿ ಅವ್ರ ಫ್ಯಾಮಿಲಿ. ಮಕ್ಕಳುಗಳಿಗೆ ಈ ಥರ ನಾರ್ಮಲ್ ಡಿಶಸ್ ಬೇಕು. ಹೌದು, ಅವ್ರಿಗೂ ಸ್ವಲ್ಪ ಈ ಹಳೆ ರೆಸಿಪೀಸ್ ಎಲ್ಲ ಸ್ವಲ್ಪ ಪರಿಚಯ ಮಾಡಬೇಕಲ್ವಾ. ಹೌದೌದೌದು, ಹೆಲ್ದಿ ಫುಡ್ಸ್ ಎಲ್ಲ ಇವಾಗೆಲ್ಲ ಏನೇನೋ ತಿಂತಾರೆ, ಟ್ರೆಡಿಷನಲ್ ಫುಡ್ಸು ಕೊಡಬೇಕು ಮಕ್ಕಳಿಗೆ. ಸೊ ಇದಾಗಿದೆ, ಇದನ್ನು ಒಂದು ಬೌಲ್ಗೆ ಇಟ್ಕೊಳ್ಳೋಣ. ಹೋಗ್ತಿರ್ತೀರಾ ನೀವು ಅಕ್ಕನ ಬಳಗಾಗೆ? ಹೋಗ್ತಿರ್ತೀರಿ. ಅಂದ್ರೆ ಅದು ವೀಕ್ಲಿ ಒನ್ಸ್ ಯಾವ ತರ? ಇಲ್ಲ, ಅದೇ ತಿಂಗಳಿಗೆ ಒಂದ್ಸತಿ 15 days ಒನ್ಸ್ ಮಾಡ್ತಾ ಇರ್ತಾರೆ. ಮತ್ತೆ ತುಪ್ಪ ಬಿಸಿ ಮಾಡ್ಕೊಬೇಕಾ? ಬಿಸಿ ಮಾಡ್ಕೊಂಡು. ಅದು ಏನಾದರೂ ಮೆಷರ್? ಇಲ್ಲ ಇಲ್ಲ ಇಲ್ಲ, ಏನಿಲ್ಲ. ಅದು ಅದಕ್ಕೆ ಸ್ಟವ್ ಆಫ್ ಮಾಡಿದ್ದೀನಿ. ಈ ಪುಡಿನ ಇದಕ್ಕೆ ಹಾಕೊಳ್ತೀನಿ. ತುಪ್ಪ ಸಾಕಲ್ಲ? ತುಪ್ಪ ಸಾಕು. ಈಗ ಅದು ಬಿಸಿ ಇರುತ್ತಲ್ಲ, ಸ್ವಲ್ಪ ಸ್ಪೂನಿಂದ ಕಲಿಸ್ತೀನಿ ಅದನ್ನು. ತುಪ್ಪ ಹಾಕಿ ಮಿಕ್ಸ್ ಮಾಡಿ? ಹಾಂ, ಮಿಕ್ಸ್ ಮಾಡಬೇಕು. ಓಕೆ. ನಿಮ್ಮ ಅಕ್ಕನ ಬಳಗದಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳು ಅಂದರೆ ನೀವು ಆರ್ಗನೈಸ್ ಮಾಡ್ತೀರೋ? ಆರ್ಗನೈಸ್ ಮಾಡ್ತಿರ್ತಾರೋ? ಇಲ್ಲ, ನಮ್ಮ ಮ್ಯಾಮ್ ಆರ್ಗನೈಸ್ ಮಾಡ್ತಾರೆ, ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ಕನ್ನಡ ರಾಜ್ಯೋತ್ಸವ ಅಂತೇವೆಲ್ಲ ಚೆನ್ನಾಗಿ ಮಾಡ್ತಾರೆ, ನಮ್ಮ ಮ್ಯಾಮ್ ಎನ್ಕರೇಜ್ ಮಾಡ್ತಾರೆ. ಇವಾಗ ಇದು ಕಲಸಿ ಇಟ್ಕೊಬೇಕು? ಹಾಂ, ಇದು ಕಲಸಿ ಇಟ್ಕೊಬೇಕು. ಇದು ಸ್ವಲ್ಪ ಆರಬೇಕು. ಆರಲಿ, ನಾವು ಕಲಸಿ ಇಟ್ಕೊಳ್ಳೋಣ, ಅಷ್ಟರಲ್ಲಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ. ವೀಕ್ಷಕರೇ, ತುಪ್ಪ ಬಿಸಿ ಇದೆ, ಸ್ವಲ್ಪ ಆರಲಿ. ಅದಕ್ಕೂ ಮುನ್ನ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಮತಾವ್ರೆ, ಇವಾಗ ಅದು ಕಲಸಿಟ್ಟು ಆರಿದೆಯಾ ತುಪ್ಪ ಎಲ್ಲ? ಆರಿದೆ, ಕಲಸ್ಕೊಬೋದು. ಹಾಂ, ಕಲಸ್ಕೋಬೋದು. ಇದನ್ನು ಉಂಡೆ ಮಾಡ್ತೀನಿ, ನನಗೊಂದು ಪ್ಲೇಟ್ ಬೇಕು. ಇದನ್ನು ಮಾಡಿಟ್ಟು ತುಂಬ ದಿನ ಬಿಟ್ಟು ತಿನ್ಬೋದಾ? ಇಲ್ಲ, ಒಂದು ವಾರ ಇರುತ್ತೆ, ಯಾಕಂದರೆ ತುಪ್ಪ ಹಾಕಿರ್ತೀವಲ್ಲ. ಫ್ರೀಜ್ ಮಾಡಿ? ಫ್ರೀಜ್ ಏನು ಬೇಡ, ಆಚೆನೇ ಇಡ್ಬೋದು. ಹೊರಗೇನೆ ಇಟ್ಟು ತಿನ್ಬೋದು. ಓಕೆ. ಇವಾಗ ನೀವು ಮಾತಾಡ್ತಿರೋದ್ರಲ್ಲ ಆಂಧ್ರ ಸ್ಟೈಲ್ ಇದೆ ಸ್ವಲ್ಪ ಭಾಷೆ. ನಿಮ್ದು ಪ್ರೆಸೆಂಟ್ ಯಾವುದು ಅಂದ್ರೆ? ಇವಾಗಿರೋದು ಬ್ಯಾಂಗ್ಳೂರು. ಬ್ಯಾಂಗ್ಳೂರು ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರ ಚಿತ್ತೂರು. ಹೌದಾ? ಬ್ಯಾಂಗ್ಳೂರಿಗೆ ಬಂದೆ ಎಷ್ಟು? ಮದುವೆ ಆದ್ಮೇಲೆ ಇಲ್ಲಿಗೆ ಬಂದಿದ್ದೀನಿ, ಮನೆಯವರು ಇಲ್ಲವರೇ. ಸೊ ಅದರಿಂದ ಸ್ವಲ್ಪ ಸ್ಲ್ಯಾಂಗ್ ಬರುತ್ತೆ. ಅಂದ್ರೆ ಬ್ಯಾಂಗ್ಳೂರಿಗೆ ಬಂದು ಎಷ್ಟು ಇಯರ್ಸ್ ಆಗಿದೆ? 17 years ಆಗಿದೆ. ಓಕೆ. ಅಂದ್ರೆ ಆಂಧ್ರ ಅಂದ್ರೆ ಅಮ್ಮನೂರು? ಅಮ್ಮನ ಅಮ್ಮನೂರು. ಇದು ಅತ್ತೆ ಮನೆ? ಇದು ಅತ್ತೆ ಮನೆ. ಓಕೆ ಓಕೆ. ಅಲ್ಲಿಂದ ಇಲ್ಲಿಗೆ ಮದುವೆ ಆಗಿ ಬಂದಿದ್ದೀರಾ? ಇಷ್ಟು ಕಲ್ತಿದೀವಿ ಅಷ್ಟೇ. ನಮಗೂ ಆಂಧ್ರ ಸ್ಟೈಲ್ ಅಡುಗೆ ಮಾಡಿ ತೋರಿಸ್ತಿದ್ದೀರಾ? ನೋಡ್ತಿರ್ತೀರಾ ಬಸವ ಟಿವಿನ? ನೋಡ್ತಾ ಇರ್ತೀವಿ. ಖಾನಾವಳಿ ಪ್ರೋಗ್ರಾಮ್ ನೋಡ್ತಾ ಇರ್ತೀರಾ? ಓಕೆ. ಅಕ್ಕನ ಬಳಗ ಬಿಟ್ಟು ಇನ್ಯಾವುದೋ ಆಕ್ಟಿವಿಟೀಸ್ ಅದೇ ಏನಾದರೂ ಇದೆಯಾ? ಇನ್ನೇನು ಇಲ್ಲ ನನಗೆ, ಅದೇ ಮಕ್ಕಳಿದಾರಲ್ಲ, ಸೊ ಮಕ್ಕಳಿಗೆ ಯೋಗ ಎಲ್ಲ ಮಾಡಕ್ಕೆ ಇನ್ನ ಇಲ್ಲ, ಮಾಡಬೇಕು. ನನ್ನ ಮಗ ಕರಾಟೆಗೆ ಹೋಗ್ತಾನೆ, ಸೊ ಅದರಲ್ಲೇ ಅವನಿಗೆ ಯೋಗ ಎಲ್ಲ ಟಚ್ ಇರುತ್ತೆ, ಸೊ ಅವನು ಮಾಡ್ತಾನೆ. ಸೊ ಇದಾಗಿದೆ. ಇದಕ್ಕೆ ಒಂಚೂರು ಗೋಡಂಬಿ ಎಲ್ಲ ಇಡ್ತೀನಿ. ಫ್ರೈ ಮಾಡ್ರೆ ಗೋಡಂಬಿ? ಹಾಂ, ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ದೀವಲ್ಲ ಅದನ್ನು. ಇದನ್ನ ಬೇಕಂದ್ರೆ ಗೋಡಂಬಿ ಪುಡಿ ಮಾಡಿನೂ ಹಾಕಿ ಕಲಸ್ಕೊಬಹುದು. ಹಂಗೂ ಮಾಡ್ಬೋದು, ಸ್ವಲ್ಪ ಹಂಗೂ ತಿನ್ಬೋದು. ಡ್ರೈ ಫ್ರೂಟ್ ಸ್ವಲ್ಪ ಇದು ರೆಡಿ ಆಗಿದೆ. ರೆಡಿ ಇದೆಯಾ? ಹಾಂ. ಅಂದ್ರೆ ಇವಾಗ ನಿಮ್ಮ ಮೇಡಮ್ ಆರ್ಗನೈಸ್ ಮಾಡ್ತಾನೆ, ಮಾಡ್ತಾರೆ ಅಂದ್ರೆ ಪ್ರೋಗ್ರಾಮ್ಸ್? ಹೌದು. ಯಾವ್ಯಾವ ರೀತಿ ಪ್ರೋಗ್ರಾಮ್ಸ್ಗಳು ಆರ್ಗನೈಸ್ ಮಾಡ್ತಾರೆ ಅವರು? ತುಂಬ ಕನ್ನಡ ರಾಜ್ಯೋತ್ಸವ, ಇನ್ನಮ್ಮ ಸ್ವಾತಂತ್ರ್ಯದು August 15th, ಮತ್ತೆ ರಿಪಬ್ಲಿಕ್ ಡೇದು ಎಲ್ಲ ಮಾಡ್ತಾರೆ. ನಮ್ಮನ್ನು ಮಾತಾಡಕ್ಕೆ ಹೇಳ್ತಾರೆ ಅಲ್ಲಿ, ಪ್ರೋತ್ಸಾಹ ಕೊಡ್ತಾರೆ. ಸೊ ಆದ್ರೆ ಹೌದು, ನಾವು ತುಂಬಾ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು, ಆದ್ರೂ ಮೇಡಮ್ ನಮ್ಮನ್ನ ಬಿಡಲ್ಲ, ಕಲೀರಿ ಕಲೀರಿ, ನಿಮ್ ಮಾತಾಡ್ತಾ ಇದ್ರೇನೆ ಬರುತ್ತೆ. ಸೊ ಅದ್ರಿಂದ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅಕ್ಕನ ಬಳಗ ಎಲ್ಲ? ಅದು ಈಗ ನಾನು ಯೋಗ ಸೇರಿದ್ದಾವಾಗಿಂದ ಮಾಡ್ತಿದ್ದಾರೆ. ಸಡನ್ಲಿ ಅಕ್ಕನ ಬಳಗ ಇಲ್ಲ, 3 years ಆಯ್ತಲ್ಲ ನಾನು ಯೋಗ ಸೇರಿ. ಇಲ್ಲ, ಮೇಡಮ್ ಕಡೆಯಿಂದಾನೇ ಮಾಡ್ತಾ ಇದ್ದೀವಿ. ನಮ್ಮ ಯೋಗ ಮೇಡಮ್ ಕಡೆಯಿಂದಾನೇ ಇಂಟ್ರೆಸ್ಟ್ ಇತ್ತು, ಸೋ ಹೋಗಿ ಜಾಯಿನ್ ಆದ್ರಿ. ಜಾಯಿನ್ ಆದ್ರಿ. ಓಕೆ ಮೇಡಮ್. ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡಿದಾಗ ಪಾರ್ಟಿಸಿಪೇಟ್ ಮಾಡ್ತೀರಾ, ಮಾತಾಡ್ತೀರಾ? ನಮ್ಮ ಇದರಲ್ಲಿ ಯೋಗದಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಸೊ ನಮ್ಮ ಮೇಡಮ್ ಪ್ರೋತ್ಸಾಹ ತುಂಬಾ ಇದೆ ನಮಗೆ. ಇವಾಗ ಇದು ರೆಡಿ ಆಗಿದೆ? ಇವಾಗ ರೆಡಿ ಆಗಿದೆ. ಸ್ವಲ್ಪ ವಿಭೂತಿ ಕೊಡಿ. ಇದು ಇದರಲ್ಲಿ ಇರ್ತೀನಿ. ಈಗ ಮಾಡಿದೀವಿ ನಾವು, ವಿಭೂತಿ ಹಚ್ಚಿದ್ರೆ ಅದು ಪ್ರಸಾದ ಆಗುತ್ತೆ. ಹೌದು ಹೌದು ಮೇಡಮ್, ವಿಭೂತಿ ಹಚ್ಚೋದ್ರಿಂದ ಪ್ರಸಾದ ಪ್ರಸಾದ ಆಗುತ್ತೆ. ಇವಾಗ ರೆಡಿ ಇದೆ? ರೆಡಿ ಇದೆ. ರುಚಿ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ. ಹೆಸರು ಕಾಳಿನ ದೋಸೆ? ಹೆಸರು ಕಾಳಿನ ದೋಸೆ, ಉದ್ದಿನ ಕಾಳು, ಉಂಡೆ.
ಅಲ್ಲಿಂದ ಬಂದು ಆಂಧ್ರ ಸ್ಟೈಲ್ ನಮಗೆ ತಿನ್ನಿಸ್ತಿದ್ದೀರಾ. ಇದು ಚಟ್ನಿ, ಚಟ್ನಿ ಜಿಂಜರ್ ಚಟ್ನಿ. ಫ್ಲೇವರ್ ಚೆನ್ನಾಗಿದೆ ಚಟ್ನಿ. ಇದು ದೋಸೆ, ದೋಸೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಾನು ಆ್ಯಕ್ಚುಲಿ ಎರಡು ಸೈಡ್ ಫ್ರೈ ಮಾಡಲಿಲ್ಲ, ಒಂದು ಸೈಡ್ ಫ್ರೈ ಆಗಿರಲ್ಲ ಅನ್ಕೊಂಡೆ. ತುಂಬ ಚೆನ್ನಾಗಾಗಿದೆ. ಓಕೆ, ಇದು ಉಂಡೆ. ಇದು ಇನ್ನೊಂದ್ಸಲ ಗಟ್ಟಿಗೆ ಕಲ್ಸ್ಕೊಬೋದು, ಗಟ್ಟಿಗೆ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಬಟ್ ಏನೋ ಸ್ವಲ್ಪ ಗಟ್ಟಿ ಇದ್ರೆ ಸ್ವಲ್ಪ ತುಪ್ಪ ಇಟ್ಟು ಇಟ್ಟು. ಹೌದು, ತುಪ್ಪ ಕರೆಕ್ಟ್ ಆಗಿದೆ. ಇನ್ನು ಸ್ವಲ್ಪ ಹಿಟ್ಟನ್ನ ಕಮ್ಮಿ ಹಾಕಿ ಕಲ್ಸ್ಬೋದು. ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಾಗಿದೆ. ಓಕೆ, ನಮ್ಮ ಖಾನಾವಳಿಗೆ ಬಂದು ಎರಡು ಹೊಸ ರುಚಿ, ಅದರಲ್ಲೂ ಆಂಧ್ರ ಸ್ಟೈಲ್ನ ಮಾಡಿ ತೋರಿಸಿದ್ರಿ, ನಮಗೆ ಧನ್ಯವಾದ. ಹೆಸರುಕಾಳು ದೋಸೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹೆಸರುಕಾಳು, ಅಕ್ಕಿ, ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಉಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಹೆಸರುಕಾಳು ದೋಸೆ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ನೆನೆಸಿದ ಹೆಸರುಕಾಳು ಮತ್ತು ಅಕ್ಕಿ, ಹಸಿಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಉಪ್ಪು ಹಾಕಿ ನುಣ್ಣಗೆ ರುಬ್ಬಿ. ಕಾದ ತವಾದಲ್ಲಿ ರುಬ್ಬಿದ ಮಿಶ್ರಣ ಹಾಕಿ ಅದರ ಮೇಲೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿದರೆ ರುಚಿ ರುಚಿಯಾದ ಹೆಸರುಕಾಳು ದೋಸೆ ಸವಿಯಲು ಸಿದ್ಧ. ಉದ್ದಿನಕಾಳು ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಉದ್ದಿನಕಾಳು, ಸಕ್ಕರೆ, ತುಪ್ಪ, ಗೋಡಂಬಿ. ಉದ್ದಿನಕಾಳು ಉಂಡೆ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ಹುರಿದ ಉದ್ದಿನಕಾಳು, ಸಕ್ಕರೆ ಪುಡಿ ಮಾಡಿಕೊಂಡು ನಂತರ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ಒಂದು ಬೌಲ್ಗೆ ರುಬ್ಬಿದ ಮಿಶ್ರಣ, ತುಪ್ಪ ಹಾಕಿ ಉಂಡೆ ಮಾಡಿ ಕೊನೆಯಲ್ಲಿ ಅದರ ಮೇಲೆ ತುಪ್ಪದಲ್ಲಿ ಹುರಿದ ಗೋಡಂಬಿ ಇಟ್ಟಿದರೆ ಆರೋಗ್ಯಕರವಾದ ಉದ್ದಿನಕಾಳು ಉಂಡೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಮಮತಾ ಅವರು ಬಂದು ಆಂಧ್ರ ಸ್ಟೈಲ್ದ ಎರಡು ಅಡುಗೆನ ಮಾಡಿ ತೋರಿಸಿದ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಎರಡು ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.